SSLC ಪರೀಕ್ಷೆ ಬರೀತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಗಣಿತ ವಿಡಿಯೋ ಪಾಠಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ತಿಳಿದಿರುವಂತೆ ಜುಲೈ 19ರಂದು ಒಂದು ಗಣಿತ ಪರೀಕ್ಷೆ ನಡೆಯಲಿದೆ. ಹಾಗಾಗಿ ಈ ವರ್ಷ ಕಳೆದ ಸಾಲಿಗಿಂತ ವಿಭಿನ್ನವಾಗಿ ನಡೀತಕ್ಕಂಥ ಪರೀಕ್ಷೆಯಾಗಿದ್ದು ಬಹು ಆಯ್ಕೆ ಪ್ರಶ್ನೆಯನ್ನು ಒಳಗೊಂಡಿರುತ್ತದೆ. ಹಾಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ ಬರತಕ್ಕಂಥ ಪ್ರಮುಖ ಸೂತ್ರಗಳು ಹಾಗೂ ಅಲ್ಲಿರುವ ಮುಖ್ಯಾಂಶಗಳ ಬಗ್ಗೆ ತಿಳಿತಾ ಹೋಗೋಣ. ಮೊದಲಿಗೆ ಸಮಾಂತರ ಶ್ರೇಣಿಗಳು, ಈ ಸಮಾಂತರ ಶ್ರೇಣಿಯಲ್ಲಿ ಮುಖ್ಯಾಂಶಗಳ ಬಗ್ಗೆ ತಿಳ್ಕೊಂಡು ಹೋಗೋಣ, ಹಾಗೆ ಸೂತ್ರಗಳನ್ನು ಕೂಡ ನೋಡೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಾಗಿರುತ್ತೆ? ಯಾವಾಗಲೂ a + d, a + 2d, a + 3d, --, a + n - 1 × d ರೂಪದಲ್ಲಿ ಆಗಿರುತ್ತದೆ. ಹಾಗೂ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಬೇಕಾದರೆ ಸಮಾಂತರ ಶ್ರೇಣಿಯ ಎನ್ನೇ ಪದ ಏನಾಗಿರುತ್ತದೆ? an = a + n - 1 × d. ಎ ಅಂದರೆ ಮೊದಲ ಪದ, ಎನ್ ಅಂದರೆ ಪದಗಳ ಸಂಖ್ಯೆ, ಮತ್ತು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸವಾಗಿರುತ್ತದೆ. ಹಾಗೆ ಸಮಾಂತರ ಶ್ರೇಣಿಯ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕಾದರೆ n · n+1 ಆಗಿರುತ್ತದೆ. ಹಾಗೆ ಸಮಾಂತರ ಶ್ರೇಣಿಯ ಮೊದಲ ಎನ್ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕಾದರೆ ಏನಾಗಿರುತ್ತೆ? ಅದು n² ಆಗಿರುತ್ತದೆ. ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ an ಕೊಟ್ಟಾಗ ಮೊತ್ತ ಕಂಡುಹಿಡಿಯುವ ಸೂತ್ರ ಅಂದರೆ SN = n/2 (a+an), ಅಥವಾ ಇದನ್ನು ಕೂಡ ಇನ್ನೊಮ್ಮೆ ಹೇಗೆ ಬರೀಬಹುದು ಅಂದರೆ ಇದನ್ನು SN = n/2 (a+l) ಎಂದು ಕೂಡ ನಾವು ಹೇಳ್ಬೋದು. ಕೊನೆಯ ಪದವನ್ನು ಎಲ್ ಎಂದು ಕೂಡ ನಾವು ಬರೆಯಬಹುದು. ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕಾಗಿರುವ ಸೂತ್ರ SN = n/2 (n+1) ಆಗಿದೆ. ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಾದರೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಾಗ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ SN = n/2 (2a+n - 1) ಆಗಿರುತ್ತದೆ. ಸಮಾಂತರ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡುಹಿಡಿಬೇಕಾದರೆ ಯಾವುದಾದ್ರೂ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವನ್ನು ಕೂಡ ನಾವು ಕಂಡುಹಿಡ್ತೀವಿ. ಹಾಗಾಗಿ ಇದನ್ನು a2 - a1 ಎಂದು ಕೂಡ ನಾವು ಬರೆಯಬಹುದು. ಹೀಗೆ ನಾವು ಒಂದು ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಸೂತ್ರಗಳನ್ನು ಕೂಡ ನಾವು ತಿಳಿದುಕೊಂಡೇವೆ. ಈಗ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಅಂತ ಹೇಳಿದರೆ ತ್ರಿಭುಜಗಳು. ಇಲ್ಲಿ ತ್ರಿಭುಜಗಳಲ್ಲಿ ನಾವು ತೆಗೆದುಕೊಂಡಾಗ ತ್ರಿಭುಜಗಳ ಸಮರೂಪತೆ, ಸೊ ತ್ರಿಭುಜಗಳ ಸಮರೂಪತೆಯಲ್ಲಿ ಎರಡು ತ್ರಿಭುಜಗಳು ಸಮರೂಪವಾಗಿರಬೇಕಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು, ಹಾಗೂ ಅವುಗಳ ಅನುರೂಪ ಕೋನಗಳು ಕೂಡ ಸಮನಾಗಿರಬೇಕು. ಹಾಗಿದ್ದಾಗ ಮಾತ್ರ ತ್ರಿಭುಜ ಕೊಟ್ಟಿರುವ ಎರಡು ತ್ರಿಭುಜಗಳು ಅಂದರೆ ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪವಾದರೆ ಅದನ್ನು ನಾವು ಸಂಕ್ಷೇಪದಲ್ಲಿ ಬರೀಬೇಕಾದರೆ ತ್ರಿಭುಜ ABC ಸಮರೂಪಿಯಾಗಿದೆ ತ್ರಿಭುಜ DEF ಅಂತಂದು ನಾವು ಬರೆಯಬಹುದು. ತ್ರಿಭುಜಗಳ ಸಮರೂಪತೆಗೆ ನಿಬಂಧನೆಗಳನ್ನು ಕೊಟ್ಟಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ತ್ರಿಭುಜಗಳಾಗಿದ್ದಾವೆ, ಒಂದು LMN ತ್ರಿಭುಜ, ಇನ್ನೊಂದು PQR ಅಂತಕ್ಕಂಥದ್ದು. LMN ತ್ರಿಭುಜ ಮತ್ತು PQR ತ್ರಿಭುಜಗಳಲ್ಲಿ ಸಮರೂಪತೆಯನ್ನು ತೋರಿಸಬೇಕಾದ್ರೆ ನಾವು ಇಲ್ಲಿ ಈ ಕೆಳಕಂಡಂತೆ ಬರೆದಿದ್ದೀವಿ ನೋಡಿ. ಕೋನ L ಸಮನಾಗಿದೆ ಕೋನ P, ಕೋನ M ಸಮನಾಗಿದೆ ಕೋನ Q, ಕೋನ N ಸಮನಾಗಿದೆ ಕೋನ R, ಹಾಗೂ ಅವುಗಳ ಅನುರೂಪ ಬಾಹುಗಳೇನಾಗಿವೆ? LM / PQ, MN / QR, LN / PR ಎಂದು ನಾವು ಬರೆದಿದ್ದೀವಿ. ಹಾಗಾಗಿ ಇಲ್ಲಿರುವ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದಾಗ ಆಗ ತ್ರಿಭುಜಗಳು ಸಮರೂಪಿಯಾಗಿವೆ ಎಂದು ನಾವು ಬರೀತೀವಿ. ಹೇಗೆ? ತ್ರಿಭುಜ LMN ಸಮರೂಪಿಯಾಗಿದೆ ತ್ರಿಭುಜ PQR ಎಂದು ನಾವು ಬರೆದಿದ್ದೀವಿ. ಹೀಗೆ ನಾವು ಕೋನ ನಿರ್ಧಾರಕ ಗುಣದ ಬಗ್ಗೆ ತಿಳಿದುಕೊಂಡಾಗ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ. ಇನ್ನು ಬಾಹು ನಿರ್ಧಾರಕ ಗುಣದ ಬಗ್ಗೆ ತಿಳಿದುಕೊಂಡಾಗ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಬಾಹುಗಳು ಮತ್ತೊಂದು ತ್ರಿಭುಜದ ಅನುರೂಪ ಬಾಹುಗಳಿಗೆ ಸಮವಾಗಿದ್ದರೆ ಅವುಗಳು ಸಮರೂಪ ತ್ರಿಭುಜಗಳಾಗಿರುತ್ತವೆ. ಇನ್ನೊಂದು ಬಾಕೋಬ ನಿರ್ಧಾರಕ ಗುಣದ ಬಗ್ಗೆ ತಿಳಿದುಕೊಂಡಾಗ ಒಂದು ತ್ರಿಭುಜದಲ್ಲಿ ಇರುವ ಎರಡು ಬಾಹುಗಳು ಮತ್ತು ಅವುಗಳನ್ನೊಳಗೊಂಡ ಕೋನವು ಮತ್ತೊಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳನ್ನೊಳಗೊಂಡ ಕೋನಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತವೆ. ಮತ್ತು ಸಮರೂಪತೆಗೆ ಸಂಬಂಧಿಸಿದಂತೆ ಕೆಲವು ಪ್ರಮೇಯಗಳನ್ನು ತಿಳಿದುಕೊಂಡಾಗ
ಏಕೆಂದರೆ ಒಂದು ಅಂಕದ ನೇರವಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳ್ಬೋದು ನಿಮಗೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಮೂರನೆಯದ್ದು ಅಂದರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಎರಡು ತ್ರಿಭುಜಗಳು ಸಮರೂಪವಾಗಿರಬೇಕಾದರೆ ಅವುಗಳ ಆಕಾರ ಒಂದೇ ಆಗಿದ್ದು ಗಾತ್ರ ಒಂದೇ ಆಗಿರಬೇಕೆಂದೇನಿಲ್ಲ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ತಿಳಿದುಕೊಂಡಾಗ ಈ ಕೆಳಗಿನವುಗಳಿಗೆ ನೇರ ಅನುಪಾತದಲ್ಲಿರುತ್ತವೆ. ಅನುರೂಪ ಬಾಹುಗಳ ವರ್ಗಗಳಿಗೆ, ಅನುರೂಪ ಎತ್ತರಗಳ ವರ್ಗಗಳಿಗೆ, ಅನುರೂಪ ಮಧ್ಯಗಳ ವರ್ಗಗಳಿಗೆ, ಅನುರೂಪ ಕೋನಾರ್ಧಕಗಳ ವರ್ಗಗಳಿಗೆ, ಈ ಎಲ್ಲ ಮೇಲಿನ ಆರು ಹೇಳಿಕೆಗಳು ವಿಲೋಮಗಳು ಕೂಡ ಸತ್ಯವಾಗಿವೆ. ಇನ್ನು ಪೈಥಾಗೊರಸ್ ಪ್ರಮೇಯವನ್ನು ತೆಗೆದುಕೊಂಡಾಗ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ. ಇದೇ ಒಂದು ಪೈಥಾಗೊರಸ್ ಪ್ರಮೇಯದ ವಿಲೋಮವನ್ನು ನೋಡಿದಾಗ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಅರ್ಥ. ಇದಾದ ನಂತರ ನಾವು ಎರಡು ಚರಾಕ್ಷರಗಳಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಬಗ್ಗೆ ತೆಗೆದುಕೊಂಡಾಗ ಅಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಮತ್ತು ಸೂತ್ರಗಳು ಅಂದರೆ ಎರಡು ಸಮಾನ ಚರಾಕ್ಷರಗಳಿರುವ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಎನ್ನುತ್ತೇವೆ. ರೇಖಾತ್ಮಕ ಸಮೀಕರಣ ಜೋಡಿಗಳ ಸಾಮಾನ್ಯ ರೂಪ ಹೇಗೆ ಬರೆದಿರ್ತೀವಿ ಅಂದರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಸೊನ್ನೆ, ಮತ್ತು ಇನ್ನೊಂದು ಸಮೀಕರಣ ಅಂದರೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಸಮನಾಗಿದೆ ಸೊನ್ನೆ. ಇಲ್ಲಿ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟುಗಳು ವಾಸ್ತವ ಸಂಖ್ಯೆಗಳಾಗಿರುತ್ತವೆ. ಒಂದು ವೇಳೆ ನಾವು ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರ ಮತ್ತು ನಕ್ಷಾರೂಪದಲ್ಲಿ ಬರೆದಾಗ ಅವು ಎಂತಹ ಒಂದು ಸಮೀಕರಣಗಳಾಗಿರುತ್ತವೆ ಎಂದು ನಿರ್ಧರಿಸಬೇಕಾದ್ರೆ ಕೆಳಕಂಡ ಒಂದು ಅಂಶಗಳನ್ನು ನಾವು ಗಮನಿಸಬೇಕು. ಯಾವಾಗ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದಾಗ ಅದು ಅನನ್ಯವಾಗಿರತಕ್ಕಂಥ ಪರಿಹಾರವನ್ನು ಹೊಂದಿರುತ್ತದೆ, ಅಂದರೆ ಪರಸ್ಪರ ಛೇದಿಸುವ ರೇಖೆಗಳಾಗಿರುತ್ತವೆ ಮತ್ತು ಅದು ಸ್ಥಿರ ಜೋಡಿಯಾಗಿರುತ್ತದೆ. ಅಂದರೆ ನಕ್ಷರೂಪ ಹಾಕಿದಾಗ ಅದು ಛೇದಿಸುತ್ತದೆ, ಸ್ಥಿರನೋ ಅಸ್ಥಿರ ಅಂತ ನೋಡಿದಾಗ ಅದು ಸ್ಥಿರವಾಗಿರುವ ಜೋಡಿಯಾಗಿರುತ್ತದೆ. ಇನ್ನು ಆ ಮೂರು ಸಮೀಕರಣದಲ್ಲಿರ್ತಕ್ಕಂಥ ಎರಡು ಚರಾಕ್ಷರಗಳ ಸಮೀಕರಣಗಳ ಮೂರು ಬಾಹುಗಳನ್ನು ನಾವು ಮೂರು ಒಂದು ಸಹಗುಣಕಗಳನ್ನು ಹೋಲಿಕೆ ಮಾಡಿದಾಗ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದಾಗ ಇಂತಹ ಒಂದು ಸಮೀಕರಣಗಳಿಗೆ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಪರಿಹಾರ ಇಲ್ಲ, ಏಕೆಂದರೆ ಇವು ಪರಸ್ಪರಗಳು ಆಗಿರುತ್ತವೆ, ಹಾಗಾಗಿ ಇದು ಅಸ್ಥಿರವಾಗಿರುತ್ತದೆ. ಮೂರನೆಯದು ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಇಲ್ಲಿ ಅಪರಿಮಿತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಹೊಂದಿರುತ್ತೆ. ಅಂದರೆ ಇವು ಪರಸ್ಪರ ಒಂದರ ಮೇಲೆ ಒಂದು ರೇಖೆಗಳು ಐಕ್ಯವಾಗಿರುತ್ತವೆ ಎಂದು ನಾವು ಹೇಳಬಹುದು. ಹಾಗಾಗಿ ಈ ಮೂರು ಕಂಡೀಷನ್ಗಳನ್ನು ನಾವು ನೆನಪಿಟ್ಟುಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ. ಇನ್ನು ನಾಲ್ಕನೇದು ಅಂತ ಹೇಳಿದ್ರೆ ಇನ್ನೊಂದು ಹೇಳಿದಾಗ ಪ್ರಮುಖವಾಗಿರತಕ್ಕಂಥ ಚಾಪ್ಟರ್ ಅಂತ ಹೇಳಿದ್ರೆ ವೃತ್ತಗಳು. ವೃತ್ತದಲ್ಲಿ ನಮಗೆ ಬರ್ತಕ್ಕಂಥದ್ದು ಛೇದಕ, ಸ್ಪರ್ಶಕ, ಸ್ಪರ್ಶ ಬಿಂದು ಮತ್ತು ವೃತ್ತ ಛೇದಕ ರೇಖೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಛೇದಕ ಅಂದರೆ ಒಂದು ಸರಳ ರೇಖೆಯು ವೃತ್ತವನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತಹ ರೇಖೆಗೆ ನಾವು ಛೇದಕ ಎನ್ನುತ್ತೇವೆ. ಸ್ಪರ್ಶಕ ಅಂದಾಗ ಒಂದು ಸರಳ ರೇಖೆಯು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದ್ದೇ ಆದರೆ ಅಂತಹ ರೇಖೆಯನ್ನು ನಾವು ಸ್ಪರ್ಶಕ ಎನ್ನುತ್ತೇವೆ. ಸ್ಪರ್ಶ ಬಿಂದು ಅಂದರೆ ಏನು? ಸ್ಪರ್ಶ ಬಿಂದು ಅಂದರೆ ಸ್ಪರ್ಶಕ ವೃತ್ತವನ್ನು ಸ್ಪರ್ಶಿಸುವ ಬಿಂದುವಿಗೆ ಸ್ಪರ್ಶ ಬಿಂದು ಎಂದು ನಾವು ಕರೆಯುತ್ತೇವೆ. ವೃತ್ತವನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸತಕ್ಕಂಥ ರೇಖೆಯನ್ನು ಛೇದಕ ರೇಖೆ ಎನ್ನುತ್ತೇವೆ. ಯಾವುದೇ ಸ್ಪರ್ಶಕವು ವೃತ್ತದ ಒಳಗಿನ ಬಿಂದುವಿನ ಮೂಲಕ ಹಾದು ಹೋಗುವುದಿಲ್ಲ. ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕ ಎಳೆಯಲು ಸಾಧ್ಯ. ಯಾವುದೇ ವೃತ್ತದಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದಿರ್ತಕ್ಕಂಥ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಇದು ಒಂದು ವೃತ್ತವಾದಾಗ ನಮಗೆ ಈ ರೀತಿಯ ರೇಖೆಯನ್ನು ಎಳೆದಿದ್ದೆ ಆದರೆ ಇದು ಒಂದು ವೃತ್ತವನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿ ಹೋಗಿದೆ, ಹಾಗಾಗಿ ಇದು
ವೃತ್ತಛೇದಕವಾಗಿದೆ. ಹಾಗಾಗಿ ಇದನ್ನು ನೋಡಿದಾಗ ಇಲ್ಲಿ ಎ ಬಿ ಅಂತಕ್ಕಂಥ ಒಂದು ರೇಖೆ ಏನಾಗಿದೆ, ಈ ಒಂದು ಆ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಹಾಗಾಗಿ ಇದು ಸ್ಪರ್ಶಕ ಆಗಿದೆ, ಪಿ ಸ್ಪರ್ಶ ಬಿಂದುವಾಗಿದೆ. ಸ್ಪರ್ಶ ಬಿಂದುವಿನಿಂದ ಕೇಂದ್ರಕ್ಕೆ ಎಳೆದಿರ್ತಕ್ಕಂಥ ರೇಖೆ ಏನಾಗಿದೆ, ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತ ನಾವು ಹೇಳ್ಬೋದು. ಹೀಗೆ ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮುಂದೆ ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ನೋಡಿದಾಗ ಇಲ್ಲಿ ಪಿ ಅಂತಕ್ಕಂಥ ಒಂದು ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಒನ್ ವೈ ಒನ್ ಮತ್ತು ಕ್ಯೂ ನಿರ್ದೇಶಾಂಕಗಳ ಬಿಂದುಗಳು ಎಕ್ಸ್ ಟು ವೈ ಟು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕಾದ್ರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಆ ದೂರ ಸೂತ್ರ ಏನಾಗಿದೆ, ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಒಂದು ವೇಳೆ ಮೂಲ ಬಿಂದುವಿನಿಂದ ಪಿಯ ನಿರ್ದೇಶಾಂಕಗಳು ಎಕ್ಸ್ ವೈ ಇರ್ತಕ್ಕಂಥ ದೂರವನ್ನು ನೋಡಿದಾಗ ಡಿ ಸಮನಾಗಿದೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗಿರುತ್ತದೆ. ಪಿಯ ನಿರ್ದೇಶಾಂಕಗಳು ಎಕ್ಸ್ ಒನ್ ವೈ ಒನ್ ಮತ್ತು ಕ್ಯೂನ ನಿರ್ದೇಶಾಂಕಗಳು ಎಕ್ಸ್ ಟು ವೈ ಟುಗಳ ನಿರ್ದೇಶಾಂಕಗಳನ್ನಾಗಿ ಹೊಂದಿರತಕ್ಕಂಥ ಬಿಂದುಗಳನ್ನು ನಾವು ಸೇರಿಸಿದಾಗ ಉಂಟಾಗ್ತಕ್ಕಂಥ ರೇಖಾಖಂಡವನ್ನು ಆಂತರಿಕವಾಗಿ ಎಂ ಅನುಪಾತ ಎನ್ ಭಾಗ ಅನುಪಾತದಲ್ಲಿ ವಿಭಾಗಿಸಿದಾಗ ಆ ಬಿಂದುವಿನ ನಿರ್ದೇಶಾಂಕಗಳು ಅಥವಾ ಭಾಗ ಪ್ರಮಾಣ ಅಂತ ನಾವು ಹೇಳ್ತೀವಿ. ಆಗ ಎಕ್ಸ್ ವೈನ ನಿರ್ದೇಶಾಂಕಗಳು ಏನಾಗಿರ್ತವೆ, ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕಾಮ ಎಂ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಡಿವೈಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಆಗಿರುತ್ತವೆ. ಪಿಯ ನಿರ್ದೇಶಾಂಕಗಳು ಎಕ್ಸ್ ಒನ್ ಮತ್ತು ವೈ ಒನ್ ಮತ್ತು ಕ್ಯೂನ ನಿರ್ದೇಶಾಂಕ ಬಿಂದುಗಳು ಕ್ಯೂ ಟು ವೈ ಟುಗಳು ನಿರ್ದೇಶಾಂಕಗಳನ್ನಾಗಿ ಹೊಂದಿರತಕ್ಕಂಥ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗ್ತಕ್ಕಂಥ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಮತ್ತು ವೈಗಳಾದರೆ ಅವು ಏನಾಗಿರ್ತವೆ, ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಆಗಿರುತ್ತದೆ. ಅಲ್ಲದೆ ಈ ಒಂದು ತ್ರಿಭುಜವನ್ನು ಕೊಟ್ಟಾಗ ಈ ಒಂದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಬಿಂದುಗಳಿಂದ ಉಂಟಾಗಿರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ನಮಗೆ ಫಾರ್ಮುಲ ಏನಾಗಿದೆ, ತ್ರಿಭುಜದ ವಿಸ್ತೀರ್ಣ ಸಮನಾಗಿದೆ ಒಂದೆರಡು ಅಂಶ ಇಂಟು ಬ್ರಾಕೆಟ್ ಎಕ್ಸ್ ಒನ್ ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ಬ್ರಾಕೆಟ್ ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ಬ್ರಾಕೆಟ್ ವೈ ಒನ್ ಮೈನಸ್ ವೈ ಟು ಆಗಿರುತ್ತದೆ. ಇದು ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರುವ ಅಂಶಗಳು. ಹಾಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಆ ಪ್ರಮುಖ ಒಂದು ಅಧ್ಯಾಯಗಳ ಒಂದು ಸೂತ್ರಗಳ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಅಧ್ಯಾಯಗಳ ಒಂದು ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.